ಸ್ನೇಹಿತರೆ ನಮಸ್ಕಾರ ಮೊನ್ನೆ ಎ ಎನ್ ಐ ವರದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಧಾನಿ ಮೋದಿ ಅವರು ಚುನಾವಣಾ ಬಾಂಡ್ ವಿಷಯದ ಪ್ರಶ್ನೆಗೂ ಉತ್ತರಿಸಿದರು ಮಾನ್ಯ ಪ್ರಧಾನಿಗಳ ಉತ್ತರ ಕೇಳಿ ನನಗೆ ಹಲವು ತೀರಾ ಸರಳವಾದ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಯಾರಿಗಾದರೂ ಉತ್ತರ ಹೊಳೆದರೆ ದಯವಿಟ್ಟು ಕೇಳಿ ಈ ಪ್ರಶ್ನೆಗೆ ಉತ್ತರಿಸುತ್ತಾ ಕಪ್ಪು ಹಣದ ಬಗ್ಗೆ ಮಾತನಾಡಿದ್ದಾರೆ ಕಪ್ಪು ಹಣದಿಂದ ಮುಕ್ತಿ ನೀಡಲು ಟ್ರಾನ್ಸ್ಪರೆನ್ಸಿ ತರಲು ಇದನ್ನು ತಂದಿದ್ದು ಎಂದು ಹೇಳಿದ್ದಾರೆ ಹೋತೆ इस व्यवस्था में ताकत है को ढूंढ के निकालते कि पैसा कहां से आया और कहां गया ये तो इलेक्ट्रोल बॉन्ड हाँ। की सक्सेस स्टोरी है कि इलेक्ट्रोल बॉन्ड थे तो आपको ट्रेल मिल रहा है मनी का कि किस कंपनी ने दिया कैसे दिया कहा दिया इलेक्ट्रोल बॉन्ड कपोहण बल्कि हे कड़म आगते प्रश्न चुनाव बॉन्ड एहस्यवा देणी नहीं हो ಯಾವುದೇ ಕಂಪನಿ ಅಥವಾ ವ್ಯಕ್ತಿ ಎಸ್ ಬಿ ಐಗೆ ಹೋಗಿ ದುಡ್ಡು ಕೊಟ್ಟು ಅದೇ ಮೊತ್ತದ ಬಾಂಡ್ ಖರೀದಿಸಬಹುದು ಆ ಬಾಂಡ್ ಅನ್ನು ಪಕ್ಷಕ್ಕೆ ಕೊಟ್ಟಾಗ ಪಕ್ಷಗಳು ಅದನ್ನು ಕ್ಯಾಶ್ ಮಾಡಿಕೊಳ್ಳಬಹುದು ಯಾರು ಕೊಟ್ಟಿದ್ದು ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಅದೇ ತಾನೇ ಚುನಾವಣಾ ಬಾಂಡ್ ನ ಲಾಜಿಕ್ ಹಾಗಾದ್ರೆ ಇದರಲ್ಲಿ ಪಾರದರ್ಶಕತೆ ಹೇಗೆ ಬರುತ್ತೆ ಹಣ ಹೇಗೆ ಕಡಿಮೆ ಆಗುತ್ತೆ ಮಾತು ಮುಂದುವರಿಸಿ ಕ್ಯಾಶ್ ನಲ್ಲಿ ದೇಣಿಗೆ ನೀಡುವ ಮೊತ್ತವನ್ನು ಕಡಿಮೆ ಮಾಡಿ ನೆನಪಿಡಿ ಕಡಿಮೆ ಮಾಡಿದರೆ ಹೊರತು ರದ್ದುಗೊಳಿಸಿಲ್ಲ ಈಗಲೂ ಕ್ಯಾಶ್ ನಲ್ಲಿ ದೇಣಿಗೆ ನೀಡಬಹುದು ಕ್ಯಾಶ್ನಲ್ಲಿ ದೇಣಿಗೆ ನೀಡುವ ಮೊತ್ತವನ್ನು ಕಡಿಮೆ ಮಾಡಿ ಚುನಾವಣಾ ಬಾಂಡ್ ತರಲಾಯಿತು ಎಂದು ಹೇಳಿದ್ದಾರೆ ಅದನ್ನು ವಿವರಿಸ್ತಾ ಬಿ ಜೆ ಪಿ ಚೆಕ್ ಮೂಲಕ ದುಡ್ಡು ಪಡೆಯಬೇಕೆಂದು ಯೋಚಿಸಿದಾಗ ವ್ಯಾಪಾರಿಗಳು ಹೆದರ್ಕೊಳ್ತಿದ್ರು ಎಲ್ಲರಿಗೂ ಗೊತ್ತಾದರೆ ತಮಗೆ ತೊಂದರೆ ಆಗುತ್ತೆ ಎಂದು ಆತಂಕ ವ್ಯಕ್ತಪಡಿಸುತ್ತಿದ್ದರು ಎಂದು ಹೇಳಿದರು ಎಲೆಕ್ಟ್ರೋನಲ್ ಬಾಂಡ್ ತರಲು ಅದು ಕಾರಣ ಎಂದು ಸೂಚಿಸಿದರು ಮುಂದುವರೆದು ಎಲೆಕ್ಟ್ರೋನಲ್ ಬಾಂಡ್ ಇಲ್ಲದೇ ಇದ್ದರೆ ದುಡ್ಡು ಎಲ್ಲಿಂದ ಬಂತು ಯಾವ ಪಾರ್ಟಿಗೆ ಹೋಗಿದೆ ಎಂಬುದು ಗೊತ್ತೇ ಆಗ್ತಿದ್ದಿಲ್ಲ ಈ ಬಾಂಡ್ ಮೂಲಕ ಸಾಧ್ಯವಾಯಿತು ಅದುವೇ ಇದರ ಸಕ್ಸಸ್ ಸ್ಟೋರಿ ಎಂದು ಹೇಳಿದ್ದಾರೆ ಅಯ್ಯೋ ಎಲೆಕ್ಟ್ರೋಲ್ ಬಾಂಡ್ ಪರ ವಾದಿಸುತ್ತಿದ್ದ ನಿಮ್ಮ ಸರ್ಕಾರದ ವಕೀಲರೇ ಯಾರು ಯಾವ ಪಕ್ಷಕ್ಕೆ ದುಡ್ಡು ಕೊಡ್ತಿದ್ದಾರೆ ಎಂದು ತಿಳಿಯುವ ಹಕ್ಕು ಜನರಿಗಿಲ್ಲ ಎಂದು ಹೇಳಿದ್ರಲ್ಲ ಸ್ವಾಮಿ ಎಲೆಕ್ಟ್ರೋಲ್ ಬಾಂಡ್ ನ ಮೂಲ ಲಾಜಿಕ್ ಅನಾಮಧೇಯ ದೇಣಿಗೆ ಆಗಿತ್ತಲ್ಲವೇ ಆ ಕಾರಣಕ್ಕಾಗಿಯೇ ಸರ್ವೋಚ್ಚ ನ್ಯಾಯಾಲಯ ಇದನ್ನು ರದ್ದುಗೊಳಿಸುತ್ತಲ್ಲವೇ ಒಂದು ವೇಳೆ ಯಾರು ಯಾವ ಪಕ್ಷಕ್ಕೆ ದೇಣಿಗೆ ನೀಡುತ್ತಾರೆ ಎಂಬುದು ಪಾರದರ್ಶಕವಾಗಿರಬೇಕಿತ್ತು ಎಂದರೆ ಚೆಕ್ ಮೂಲಕವೇ ನೀಡಬಹುದಲ್ಲ ಎಲೆಕ್ಟ್ರೋಲ್ ಬಾಂಡ್ ಏಕೆ ಬೇಕಿತ್ತು ದಯವಿಟ್ಟು ಯಾರಿಗಾದರೂ ಉತ್ತರ ಸಿಕ್ಕರೆ ಹೇಳಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ